ಶ್ರೀಕಾಂತ್ ಸರ್ ನನ್ನ ಜೊತೆಲಿದ್ದಾರೆ. ಜೇಮ್ಸ್ ಸಿನಿಮಾಗೆ ಕೌಂಟ್ ಡೌನ್ ಶುರುವಾಗಿದೆ, ಅಭಿಮಾನಿಗಳು ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಪ್ಪು ಸರ್ ಜೊತೆ ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್, ಆ ಜರ್ನಿ, ಜೇಮ್ಸ್ ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅವ್ರ ಜೊತೆಲಿ ಮಾತಾಡೋಣ. ಶ್ರೀಕಾಂತ್ ಸರ್, ಮೊದಲಿಗೆ ಜೇಮ್ಸ್ ಅಂದಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಬರುವಂತ ವಿಚಾರ ಏನು, ಏನು ಫಸ್ಟ್ ತಲೆಗೆ ಸ್ಟ್ರೈಕ್ ಆಗುತ್ತೆ? ಅದು ಏನು ಯಾವ ಥರ ಹೇಳ್ಬೇಕದು, ನಾನು ಇದರಲ್ಲಿ ಆಕ್ಟ್ ಮಾಡಿ ನಾನು ಸಂತೋಷ ಪಡಬೇಕಾ ಇಲ್ಲಾಂದ್ರೆ ಅವ್ರು ಇಲ್ಲ ಅಂತ ಏನು ಮಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಜೇಮ್ಸ್ ಒಂದು ಸ್ಪೆಷಲ್ ಫಾರ್ ಮೀ, ಬಿಕಾಸ್ ಮೊದಲು ಸ್ಟಾರ್ಟ್ ಆದಮೇಲೆ ನನಗೆ ಅವಕಾಶ ಬಂದಮೇಲೆ ನಾನು ಓ ಅಪ್ಪು ಜೊತೆ ಒಂದು ಮೈನ್ ವಿಲನ್ ಆಗಿ ಮಾಡ್ತಾ ಇದ್ದೀನಿ, ಒಂದು ಫ್ಯಾಮಿಲಿ ಬಾಂಡಿಂಗ್ ಕ್ಯಾರೆಕ್ಟರ್ ಇರುತ್ತೆ ಇದರಲ್ಲಿ, ಅದು ಮಾಡ್ತೀನಿ ಅಂತ ಫುಲ್ ಸಂತೋಷಪಟ್ಟೆ ನಾನು ಹ್ಯಾಪಿ. ಯಾಕೆಂದರೆ ನನಗೆ ಅವಾಗವಾಗ ಒಂದೊಂದು ಕನ್ನಡ ಫಿಲಮ್ ಮಾಡಬೇಕು, ಅಲ್ಲಿ ಎಷ್ಟು ಬ್ಯುಸಿ ಇದ್ದರೂ ಕೂಡ ಡೇಟ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಮಾಡಬೇಕು ಅಂತ ನನಗೆ ಆಸೆ ಇದೆ. ಅವಾಗವಾಗ ವಿಲನ್ ಮಾಡಿದೆ ಶಿವಣ್ಣ ಜೊತೆ, ಇದು ಈಗ ಇದು ಬಂತು ನನಗೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಆನ್ ದಟ್ ಸಿಚುವೇಶನ್. ಬಟ್ ಈಗ ಲೈಫ್ನಲ್ಲಿ ಎಲ್ಲೂ ಯಾವಾಗಲೂ ಯಾವ ಥರ ಏನಾಗುತ್ತೋ ನಮಗೆ ಗೊತ್ತಾಗ್ತಾ ಇಲ್ಲ. ಅವರಿಲ್ಲದೇ ಈ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಈಗ ಜೇಮ್ಸ್ ಪಿಕ್ಚರ್. ಈಗ 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 ಇದ್ದು ಅವರು ಪ್ರಮೋಷನ್ ಮಾಡ್ಕೊತ ಅವ್ರು ನಾವೆಲ್ಲ ಊರಿಗೂ ಅಡ್ಡಾಡಿ ಎಲ್ಲ ಇದು ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೆ, ಬಟ್ ಅವರು ಇಲ್ಲ ಈಗ. ಸೊ ಅದು ನೋವಂತೂ ತುಂಬ ಇದೆ ಇದೆ. ಹೇಗಿತ್ತು ಸರ್ ಅವ್ರ ಜೊತೆಲಿ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈಗ ಜೇಮ್ಸ್ ನೀವು ಹೇಳಿದಂಗೆ ಒಂದು ಸ್ಪೆಷಲ್ ಸಿನಿಮಾ, ನಿಮ್ಮ ಪ್ರತಿಯೊಬ್ಬ ಪಾತ್ರ ಪ್ರತಿಯೊಂದು ಸಿನಿಮಾ ಕೂಡ ಒಬ್ಬ ಕಲಾವಿದನಿಗೆ ಸ್ಪೆಷಲ್ಲು. ಸೊ ಅವ್ರ ಜೊತೆಲಿ ಕೆಲಸ ಮಾಡಿದಂಥ ದಿನಗಳ ಬಗ್ಗೆ ಹೇಳೋದಾದ್ರೆ ಶ್ರೀಕಾಂತ್ ಸರ್ ಏನು ಹೇಳ್ತಾರೆ? ಯಾ ನಾನು ಫಸ್ಟ್ ಆಲ್ರೆಡಿ ಅಪ್ಪು ನಾನು ಭಾಳ ಸಲ ಭೇಟಾಗಿದ್ದೀವಿ, ಬೇರೆ ಪಾರ್ಟಿಯಲ್ಲಿ ಸಮಥಿಂಗ್ ಫಂಕ್ಷನ್ನಲ್ಲಿ ಭೇಟಾಗಿದ್ದೀವಿ. ಸೊ ಅವರು ಕೂಡ ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿದ ಸೀನ್ಸ್ ನಮಗೆ ಹಾಸ್ಪಿಟಲ್ಲಿ ಮಾಡಿದ್ದೀವಿ ನಾವು ಫುಲ್ ಕಾಂಬಿನೇಷನ್ ಅವ್ರ ಜೊತೆ. ನಾನು 45 days ಅವ್ರ ಕಾಂಬಿನೇಷನ್ ಇದೆ ನನಗೆ ಯಾವಾಗಲೂ. ಅವ್ರು ಏನಂದರೆ ಅದೇ ಫಿಲಮ್ ಓಕೆ, ಆ ಸೀನ್ಸ್ ಬಂದು ಸೀನ್ಸ್ ಬಗ್ಗೆ ಮಾತಾಡ್ತೀವಿ, ಸೀನ್ಸ್ ಮಾಡ್ಕೊತ ಹೋಗ್ತಾ ಇರ್ತೀವಿ, ಅದರ ಬಗ್ಗೆ ಬಿಟ್ಟರೆ ಅವ್ರು ಕುಂತ್ಕೊಂಡ್ರೆ ಏನಂತಾರೆ ಯಾವಾಗಲೂ ಫಿಲಮ್ ಬಗ್ಗೆ ಮಾತಾಡ್ತಿದ್ರು. ಅಂದರೆ ಫಿಲಮ್ ಅವ್ರಿಗೆ ಭಾಳ ನಾಲೆಡ್ಜ್ ಇದೆ, ಫಿಲಮ್ ಬಗ್ಗೆ ನಾಲೆಡ್ಜ್ ಇದೆ, ಟೆಕ್ನಿಕಲ್ಲಿ ಈಸ್ ವೆರಿ ನಾಲೆಡ್ಜ್ ಇದೆ, ಡೈರೆಕ್ಷನಲ್ಲಿ ಕೂಡ ಅವ್ರ ನಾಲೆಡ್ಜ್ ಇದೆ. ಫಿಲಮ್ ಬಿಸ್ನೆಸ್ ಯಾವ ಥಿಯೇಟರ್ಸ್ ಎಲ್ಲಿ ಹೆಂಗಿರ್ತಾವೆ ಎಲ್ಲಿರ್ತಾವೆ ಅಂತ ಎಲ್ಲ ಎಲ್ಲರ ಬಗ್ಗೆ ಮಾತಾಡ್ತಾಯಿದ್ರು. ಆ ಥರ ಅವಾಗ ಗ್ಯಾಪ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ನಿಮ್ಮ ತೆಲುಗು ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಅವ್ರು ಕೇಳ್ತಾ ಇದ್ರು, ನಾವು ಹೇಳ್ತಾ ಇದ್ದೀವಿ, ಆ ಥರ ಎಲ್ಲ ಹಂಚ್ಕೊತಾ ಇದ್ದೀವಿ. ಯಾವ ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಅವರು ಒಂದೇ ಹೇಳ್ತಿದ್ರು, ಶ್ರೀಕಾಂತ್ ಸರ್ ಇದು ಈ ಜೇಮ್ಸ್ ಪಿಕ್ಚರ್ ಟೋಟಲ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಆ ಥರ ಸಬ್ಜೆಕ್ಟ್ ಇದು, ಡೆಫಿನೆಟ್ಲಿ ಇದು ಎಲ್ಲ ಇದಾಗುತ್ತೆ, ಡೆಫಿನೆಟ್ಲಿ ಮಾಡಿ, 100% ಚೆನ್ನಾಗಿರುತ್ತೆ. ಯಾಕಂದರೆ ಚೇತನ್ ಈಸ್ ಅ ವೆರಿ ವೆರಿ ಟ್ಯಾಲೆಂಟೆಡ್ ಪರ್ಸನ್, ಅವ್ರಿಗೆ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಗೊತ್ತಾಗುತ್ತೆ, ಮಾಡೋತ್ನಾಗೆ ಗೊತ್ತಾಗ್ಬಿಡ್ತೈತೆ ನಮಗೆ. ಅಷ್ಟು ಸ್ಟ್ರಾಂಗ್ ಆಗಿ ಈ ಫಿಲಮ್ ತೆಗೆದಿದ್ದಾರೆ ಅವರು, ಇಷ್ಟು ಪರ್ಸನ್, ಇಷ್ಟು ಹಂಬಲ್ ಪರ್ಸನ್, ಇಷ್ಟು ಬ್ಯೂಟಿಫುಲ್ ಪರ್ಸನ್ ನಾನು ನೋಡಿಲ್ಲ. ಯಾವಾಗಲೂ ಮುಖದ ಮೇಲೆ ನಗು ಇರುತ್ತೆ ಇರುತ್ತೆ, ಯಾವಾಗಲೂ ನಗ್ತಾ ಇರ್ತಾರೆ ಅವರು. ಮೊನ್ನೆ ಅಲ್ಲಿಗೆ ಶೂಟಿಂಗ್ ಹೋದ್ಮೇಲೆ ಒಂದು ಎನರ್ಜಿ ಲೆವೆಲ್ಲೇ ಬೇರೆ ಇರುತ್ತೆ, ಫಸ್ಟ್ ಮಾರ್ನಿಂಗ್ ಹೋದ ತಕ್ಷಣ ಎನರ್ಜಿ ಲೆವೆಲ್ ಬೇರೆ ಆಗಿರ್ತದೆ. ಅವ್ರನ್ನ ಕಳ್ಕೊಂಡಿರೋಂಥ ಅಭಿಮಾನಿಗಳು ಜೇಮ್ಸ್ಗಾಗಿ ಕಾಯ್ಕೊಂಡು ಕೂತಿದ್ದಾರೆ, ಜೇಮ್ಸ್ ನೋಡಬೇಕು ಅಂತ ಒಂದು ಬೇರೆ ಬೇರೆ ಥರ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ತಂಡದ ಸದಸ್ಯನಾಗಿ ಅಪ್ಪು ಸರ್ ಸ್ನೇಹಿತನಾಗಿ ತಾವು ಹೇಳುವಂಥ ಮಾತುಗಳು ಅಭಿಮಾನಿಗಳಿಗೆ? ಡೆಫಿನೆಟ್ಲಿ, ಯಾಕಂದರೆ ನಿಮ್ಮ ಅಭಿಮಾನ ಅವರಿಗೆ ಅವ್ರ ಹತ್ರ ತೋರಿಸೋ ನಿಮ್ಮ ಅಭಿಮಾನ ಜಾಸ್ತಿ ಅಭಿಮಾನ. ಯಾಕಂದ್ರೆ ನಾನು ಕೇಳಿಬಿಟ್ಟೆ ನೀವು ಎಷ್ಟು ಅಭಿಮಾನಿಸ್ತೀರ ಅಪ್ಪು ಸರ್ನ. ಸೊ ಈ ಫಿಲಮ್ ಡೆಫಿನೆಟ್ಲಿ ಜೇಮ್ಸ್ ಫಿಲಮ್ ನಿಮ್ಮನ್ನು ಡಿಸಪಾಯಿಂಟ್ ಮಾಡೋಲ್ಲ. ಕೊನೆಯ ಸರ ನೀವೆಷ್ಟು ಈಗಲ್ಲಿ ವೆಯ್ಟ್ ಮಾಡ್ತಿದ್ದಾರೋ ನಾವು ಅಷ್ಟೇ ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ಫಿಲಮ್ ನೋಡಬೇಕು, ಫುಲ್ ಫಿಲಮ್ ನೋಡಬೇಕು, ಅವರು ನಮ್ಮ ಪಕ್ಕದಲ್ಲೇ ಇದ್ದಾರೆ ಅಂತ ನೆನೆಸ್ಕೊಂಡು ಅವರು ಫಿಲಮ್ ನೋಡ್ತಾರೆ ನೆನೆಸ್ಕೊಂಡು ನಾವು ಆ ಫಿಲಮ್ ನೋಡೋಣ. ಅವರಿಗೆ ಡೆಫಿನೆಟ್ಲಿ ಅವ್ರು ನೀವು ಎಲ್ಲರ ಹೃದಯದಲ್ಲಿ ಇದ್ದಾರೆ, ಇನ್ನು ಅದೊಂದು ನೆನೆಸ್ಕೊಂಡು ನಾವು ಆ ಫಿಲಮ್ನೇ ಸಕ್ಸಸ್ ಮಾಡಬೇಕಂತ ಕೇಳ್ಕೊಳ್ತೇವೆ. ಸೊ ಇದಿಷ್ಟು ಅಪ್ಪು ಸರ್ ಜೊತೆಲಿ ಆ್ಯಕ್ಟ್ ಮಾಡಿರುವಂಥ ಶ್ರೀಕಾಂತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಹರಿಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.